ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಟು ಆಲ್ ಫಾರ್ ಟುಡೇ ಕ್ಲಾಸಸ್. ಟ್ರೈನೀಸ್, ಈ ಇಂದಿನ ತರಗತಿಯಲ್ಲಿ ಸೀಟ್ ಮೆಟಲ್ ಪ್ರೋಸೆಸ್ ಅಂದರೆ ಏನು, ಅಲ್ಲಿ ಯಾವ್ಯಾವ ಸೀಟ್ ಮೆಟಲ್ಸನ್ನು ನಾವು ಟೈಪ್ಸ್ ಆಫ್ ಮೆಟಲನ್ನು ನಾವು ಯೂಸ್ ಮಾಡ್ತೀವಿ, SMW ವರ್ಕ್ಶಾಪ್ನಲ್ಲಿ ಯಾವ್ಯಾವೆಲ್ಲ ಸೇಫ್ಟಿಯನ್ನು ನಾವು ಫಾಲೋ ಅಪ್ ಮಾಡಬೇಕು, ಜನರಲ್ ಸೇಫ್ಟಿ ಪ್ರಿಕಾಷನ್ಸ್ ಏನು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಟುಡೇ ವಿಲ್ ಡಿಸ್ಕಸ್ ಟೆಕ್ನಿಕಲ್ ಟರ್ಮ್ಸ್ ಇನ್ ಸೀಟ್ ಮೆಟಲ್ ವರ್ಕ್. ಸೀಟ್ ಮೆಟಲ್ ವರ್ಕ್ನಲ್ಲಿ ಕೆಲವು ಪರಿಭಾಷೆಗಳನ್ನು ನಾವೇನು ಮಾಡ್ತೀವಿ, ಬಳಸ್ತೀವಿ, ಟೆಕ್ನಿಕಲ್ ಟರ್ಮ್ಸನ್ನು ಬಳಸ್ತೀವಿ ನಾವು. ಆ ಟೆಕ್ನಿಕಲ್ ಟರ್ಮ್ಸನ್ನು ಟುಡೇ ವಾಟ್ ಆರ್ ಆಲ್ ದ ಟರ್ಮ್ಸ್ ಯೂಸ್ಡ್ ಇನ್ SMW ಸೀಟ್ ಮೆಟಲ್ ವರ್ಕ್ ಅನ್ನೋದನ್ನು ನೋಡೋಣ. ಅಟ್ ದಿ ಎಂಡ್ ಆಫ್ ದಿಸ್ ಲೆಸನ್ ನೀವು ನೆನಪಿನಲ್ಲಿ ಇಟ್ಕೋಬೇಕು ಏನನ್ನ, ಸ್ಟೇಟ್ ದ ಮೀನಿಂಗ್ ಆಫ್ ವೇರಿಯಸ್ ಟರ್ಮ್ ಯೂಸ್ಡ್ ಇನ್ ಸೀಟ್ ಮೆಟಲ್ ವರ್ಕ್. ಇವೆಲ್ಲ ನಿಮಗೆ ಮುಂದೆ ಆಪರೇಷನ್ಸ್ ಬಂದಾಗ ಮತ್ತೆ ಬರುತ್ತೆ, ಬಟ್ ವಾಟ್ ಆರ್ ಆಲ್ ದ ಟರ್ಮ್ಸ್ ಯೂಸ್ಡ್ ಇನ್. ಈಗ ನಾವು ಬೇಸಿಕ್ ಫಿಟ್ಟಿಂಗ್ ಅಲ್ಲಿ ಹೇಳಿದ್ವಿ, ಫಿಟ್ಟಿಂಗ್ ಅಂತ ಕರಿತೀವಿ, ಮೆಜರಿಂಗ್ ಅಂತ ಕರಿತೀವಿ, ಚೆಕ್ಕಿಂಗ್ ಅಂತ ಕರಿತೀವಿ, ಡ್ರಿಲ್ಲಿಂಗ್ ಅಂತ ಕರಿತೀವಿ, ಗ್ರೈಂಡಿಂಗ್ ಅಂತ ಕರಿತೀವಿ. ಲೈಕ್ ದಟ್ ದೇರ್ ಆರ್ ಸೋ ಮೆನಿ ಟರ್ಮ್ಸ್ ಯೂಸ್ಡ್ ಇನ್ ಬೇಸಿಕ್ ಫಿಟ್ಟಿಂಗ್ಸ್. ಅದೇ ರೀತಿ ಇಲ್ಲಿ ನಾವು ಬೇರೆ ಬೇರೆ ಟರ್ಮ್ಸ್ ಅನ್ನು ನಾವೇನು ಮಾಡ್ತೀವಿ, ಬಳಕೆಗೆ ಬಳಸ್ತೀವಿ. ಅವು ಯಾವ ಟರ್ಮ್ಸ್ ಅಂತ ನಾವು ನೋಡ್ತಾ ಹೋಗೋಣ. ಮೀನ್ ಬೀಡಿಂಗ್ ಅಂದ್ರೆ ದ ಪ್ರೋಸೆಸ್ ಆಫ್ ರೈಸಿಂಗ್ ಎ ಸ್ಟ್ರಿಪ್ ಆಫ್ ಮೆಟಲ್ ಅರೌಂಡ್ ದ ಎಂಡ್ ಆಫ್ ಎ ರೌಂಡ್ ಪೈಪ್. ಅಂದರೆ ರೌಂಡ್ ಪೈಪ್ ನ ಸುತ್ತ ಒಂದು ರೈಸ್ಡ್ ಎಂಡ್ ಅನ್ನು ಮಾಡ್ತಕ್ಕಂಥದ್ದು ಎಂಡ್ ಅಲ್ಲಿ. ಸೊ ಅದನ್ನು ನಾವೇನಂತ ಕರಿತೀವಿ, ಬೀಡಿಂಗ್ ಅಂತ ಕರಿತೀವಿ. ಅಂದರೆ ಬೀಡಿಂಗ್ ಇಸ್ ಎ ಪ್ರೋಸೆಸ್ ಆಫ್ ರೈಸಿಂಗ್ ಎ ಸ್ಟ್ರಿಪ್ ಆಫ್ ಮೆಟಲ್ ಅರೌಂಡ್ ದ ಎಂಡ್ ಆಫ್ ದ ರೌಂಡ್ ಪೈಪ್. ನಂಬರ್ ಟೂ ಇಸ್ ಬೆಂಚ್ ಮೆಷಿನ್ಸ್ ಅಂತ ಒಂದು ಟರ್ಮ್ ಅನ್ನು ಯೂಸ್ ಮಾಡ್ತೀವಿ. ದಿಸ್ ಮೀನ್ಸ್ ಮೆಷಿನ್ ಕ್ಲ್ಯಾಂಪ್ ಟು ಎ ಬೆಂಚ್ ಅಂಡ್ ಆಪರೇಟೆಡ್ ಬೈ ಎ ಟರ್ನಿಂಗ್ ಎ ಕ್ರ್ಯಾಂಕ್ ಯೂಸ್ಡ್ ಬೈ ದ ಸೀಟ್ ಮೆಟಲ್ ವರ್ಕರ್ ಟು ಟರ್ನ್ ದ ಎಡ್ಜಸ್ ಆನ್ ಸರ್ಕಲ್ಸ್ ಅಂಡ್ ರೌಂಡ್ ಪೈಪ್ಸ್. ಎಡ್ಜಸ್ ಅನ್ನು ಟರ್ನ್ ಮಾಡಲಿಕ್ಕೆ ಯಾವ ರೀತಿ, ಸರ್ಕಲ್ ಮತ್ತೆ ರೌಂಡ್ ಪೈಪ್ಸ್ನಲ್ಲಿ ಈ ಒಂದು ಬೆಂಚ್ ಮೆಷಿನ್ಸ್, ಇದನ್ನ ಬೆಂಚ್ ಮೇಲೆ ಫಿಟ್ ಮಾಡಿರ್ತೀವಿ ಮೆಷಿನ್ಸ್. ದಟ್ಸ್ ವೈ ಇಟ್ ಇಸ್ ಕಾಲ್ಡ್ ಬೆಂಚ್ ಮೆಷಿನ್ಸ್. ಬೆಂಚ್ ಸ್ಟೇಕ್ಸ್ ಅಂತ ಕರಿತೀವಿ. ಸೊ ಈ ಬೆಂಚ್ ಸ್ಟೇಕ್ಸ್ ಇಸ್ ಎ ಸ್ಟೀಲ್ ಆನ್ವಿಲ್ಸ್ ಆಫ್ ವೇರಿಯಸ್ ಸ್ಪೆಷಲೈಸ್ಡ್ ಶೇಪ್ ದಟ್ ದ ಸೀಟ್ ಮೆಟಲ್ ವರ್ಕರ್ ಯೂಸಸ್ ಟು ಫಾರ್ಮ್ ಅಂಡ್ ಸೀಮ್ ಸೀಟ್ ಮೆಟಲ್ ಆಬ್ಜೆಕ್ಟ್ಸ್. ಈ ಸ್ಟೇಕ್ಸ್ ಅಂತ ನಾವು ಬಳಸ್ತೀವಿ ಸೀಟ್ ಮೆಟಲ್ ಅಲ್ಲಿ, ಫೋರ್ಜಿಂಗ್ ಅಲ್ಲೂ ಕೂಡ ಬಳಸ್ತೀವಿ. ಇಲ್ಲಿ ಬೇರೆ ಬೇರೆ ಶೇಪ್ ಇರುತ್ತೆ. ಇದು ಇಟ್ ಈಸ್ ನಥಿಂಗ್ ಬಟ್ ಆನ್ವಿಲ್ ಥರ. ನಾವು ಸೀಟ್ ಮೆಟಲ್ ಅನ್ನು ಬೆಂಡ್ ಮಾಡಲಿಕ್ಕೆ ಅಥವಾ ಒಂದು ಶೇಪ್ಗೆ ಅದನ್ನ ಪ್ರೊಫೈಲ್ ಅನ್ನು ಕರ್ವ್ ಮಾಡಲಿಕ್ಕೆ ಈ ಬೇರೆ ಬೇರೆ ಶೇಪ್ ಇರತಕ್ಕಂತ ಒಂದು ಸ್ಟೇಕ್ಸ್ ಅನ್ನ, ದಟ್ ಮೀನ್ಸ್ ಇಟ್ ಇಸ್ ಎ ಟಿನ್ಸ್ ಮ್ಯಾನ್ಸ್ ಹ್ಯಾಂಡ್ ವಿಲ್ ಅಂತ ಕೂಡ ನಾವು ಕರ್ತೀವಿ. ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ ಇರುತ್ತೆ, ಅದನ್ನ ಇಲ್ಲಿ ನಾವು ಎಡ್ಜಸ್ ಅನ್ನ ಫಾರ್ಮ್ ಮಾಡಲಿಕ್ಕೆ, ಜಾಯಿನ್ ಮಾಡುವಂತ ಸಂದರ್ಭದಲ್ಲಿ, ಕರ್ವ್ ಮಾಡಲಿಕ್ಕೆ ನಾವೇನ್ ಮಾಡ್ತೀವಿ ಆಬ್ಜೆಕ್ಟ್ ಅನ್ನು ಮಾಡುವಾಗ, ಸೀಟ್ ಮೆಟಲ್ ವರ್ಕ್ ಆಬ್ಜೆಕ್ಟ್ ಅನ್ನು ಮಾಡುವಾಗ ಈ ಒಂದು ಪದವನ್ನು ಬೆಂಚ್ ಸ್ಟೇಕ್ಸ್ ಅನ್ನ ಬಳಸ್ತೀವಿ. ಮುಂದೆ ನಾವು ಬ್ಲ್ಯಾಕ್ ಐರನ್ ಅಂತ ಕರಿತೀವಿ. ಐರನ್ ಅಂಡ್ ಸ್ಟೀಲ್ ಸೀಟ್ ಕವರ್ಡ್ ವಿತ್ ಅನ್ ಆಕ್ಸೈಡ್ ಕೋಟಿಂಗ್. ಬ್ಲ್ಯಾಕ್ ಐರನ್ ಅಂತ ಅಂದ್ರೆ ಈಗ ನಿಮಗೆ ಸೀಟ್ ಮೆಟಲ್ ವರ್ಕ್ ಮಾಡುವಾಗ ಬ್ಲ್ಯಾಕ್ ಐರನ್ ಸೀಟ್ ಅಂತ ಹೇಳಿದ್ದೇನೆ. ದಟ್ ಮೀನ್ಸ್ ಐರನ್ ಅಂಡ್ ಸ್ಟೀಲ್ ಸೀಟ್ಸ್ ಕವರ್ಡ್ ವಿತ್ ಅನ್ ಆಕ್ಸಿಡೈಸ್ಡ್ ಕೋಟಿಂಗ್. ಆಕ್ಸಿಡೈಸ್ಡ್ ಕೋಟಿಂಗ್ ಆಗಿರುತ್ತೆ, ಆಕ್ಸೈಡ್ ಫಿಲ್ಮ್ ಫಾರ್ಮ್ ಆಗಿರುತ್ತೆ ಯಾವ್ದ ಮೇಲೆ, ಸೀಟ್ ಮೇಲೆ, ಅದನ್ನ ಬ್ಲ್ಯಾಕ್ ಐರನ್ ಅಂತ ನಾವು ಕರಿತೀವಿ. ಇದು ಒಂದು ಟೆಕ್ನಿಕಲ್ ವರ್ಡ್. ಬ್ರೈಸಿಂಗ್ ಅಂತ ಒಂದು ಪದವನ್ನು ಬಳಸ್ತೀವಿ. ದ ಪ್ರೋಸೆಸ್ ಆಫ್ ಸ್ಟ್ರೆಚಿಂಗ್ ಎ ಪೀಸ್ ಆಫ್ ಮೆಟಲ್ ಬೈ ಇಟಿಂಗ್ ಇಟ್ ವಿತ್ ಎ ರೌಂಡ್ ಎಡ್ ಹ್ಯಾಮರ್ ಆಸ್ ಇನ್ ಫಾರ್ಮಿಂಗ್ ಎ ಬೌಲ್. ನೀವೇನಾದ್ರೂ ಒಂದು ಬೌಲ್ ಸೇಪ್, ರೌಂಡ್ ಸೇಪ್ ಮಾಡಬೇಕಾದ್ರೆ ಅದನ್ನ ಹಿಂಗೆ ಸ್ಟ್ರೆಚ್ ಮಾಡಿ ಸ್ಟ್ರೆಚ್ ಮಾಡಿ, ನಿಮ್ಗೆ ಆಪರೇಷನ್ ಬಂದಾಗ ಗೊತ್ತಾಗುತ್ತೆ. ಸೊ ಆ ಒಂದು ಪದಕ್ಕೆ ನಾವೇನು ಅಂತ ಕರಿತೀವಿ, ಈ ಸ್ಟ್ರೆಚ್ ಮಾಡಲಿಕ್ಕೆ ಒಂದು ಬೌಲ್ ಸೇಪ್ಗೆ ಅದನ್ನ ಬ್ರೈಸಿಂಗ್ ಅಂತ ನಾವು ಕರಿತೀವಿ. ಇನ್ನೊಂದು ಬ್ರೇಕ್ ಅಂತ ಕರಿತೀವಿ. ಏನು ಸರ್ ಇಲ್ಲಿ ಬ್ರೇಕ್ ಬರುತ್ತಲ್ಲ ಅಂತ. ಸೊ ಎಸ್, ಇಟ್ ಇಸ್ ಎ ಟೆಕ್ನಿಕಲ್ ಟರ್ಮ್ಸ್ ಯೂಸ್ಡ್ ಇನ್ ಸೀಟ್ ಮೆಟಲ್ ವರ್ಕ್. ಬ್ರೇಕ್ ಮೀನ್ಸ್ ಅ ಮೆಷಿನ್ ದಟ್ ದ ಸೀಟ್ ಮೆಟಲ್ ವರ್ಕರ್ ಯೂಸ್ ಫಾರ್ ಬೆಂಡಿಂಗ್ ಅಂಡ್ ಫೋಲ್ಡಿಂಗ್ ಎಡ್ಜಸ್ ಆನ್ ಮೆಟಲ್. ಇಲ್ಲಿ ಬ್ರೇಕ್ ಅನ್ನೋದನ್ನ ಯಾವಾಗ ನಾವು ಯೂಸ್ ಮಾಡ್ತೀವಿ ಅಂದ್ರೆ, ಆ ಮೆಷಿನ್ ಮೇಲೆ ಸೀಟ್ ಅನ್ನ ಬೆಂಡ್ ಮಾಡುವಾಗ, ಫೋಲ್ಡ್ ಮಾಡುವಾಗ ಈ ಒಂದು ಪದವನ್ನು ನಾವೇನ್ ಮಾಡ್ತೀವಿ, ಬಳಸ್ತೀವಿ. ಇನ್ನೊಂದು ಬರ್ರಿಂಗ್ ಅಂತ ಕರಿತೀವಿ. ಸೊ ದ ಪ್ರೋಸೆಸ್ ಆಫ್ ಟರ್ನಿಂಗ್ ಎನ್ ಎಡ್ಜ್ ಆನ್ ಎ ಸರ್ಕ್ಯುಲರ್ ಪೀಸ್ ಆಫ್ ಮೆಟಲ್.
ಒಂದು ಎಡ್ಜ್ ಅನ್ನ ಸರ್ಕ್ಯುಲರ್ ಶೇಪ್ ಗೆ ನಾವು ಟರ್ನ್ ಮಾಡಲಿಕ್ಕೆ ಬರ್ರಿಂಗ್ ಅಂತ ನಾವು ಕರಿತೀವಿ. ಇಟ್ ಈಸ್ ಅನದರ್ ಟೆಕ್ನಿಕಲ್ ಟರ್ಮ್. ಕ್ಲಿಪ್ಸ್ ಸ್ಪೆಷಲ್ ಸ್ಟ್ರಿಪ್ಸ್ ಆಫ್ ಸೀಟ್ ಮೆಟಲ್ ಬೆಂಟ್ ಇನ್ ಎ ಮ್ಯಾನರ್ ಟು ಕನೆಕ್ಟ್ ಟೂ ಪೀಸಸ್ ಆಫ್ ಸೀಟ್ ಮೆಟಲ್ ಡಕ್ಟ್. ಅದನ್ನು ನಾವು ಕ್ಲಿಪ್, ಇಲ್ಲಿ ಎರಡು ಸ್ಪೆಷಲ್ ಸ್ಟ್ರಿಪ್ಸ್ ಆಫ್ ಸೀಟ್ ಮೆಟಲ್ ಇರುತ್ತೆ, ಅದನ್ನ ಈಗ ಬೆಂಟ್ ಮಾಡಿರ್ತಾರೆ. ಸೊ ದಿಸ್ ಬೆಂಟ್ ಕನೆಕ್ಟ್ ಟೂ ಪೀಸಸ್ ಆಫ್ ಸೀಟ್ ಮೆಟಲ್, ಎರಡು ಪೀಸ್ ಸೀಟ್ ಅನ್ನ ಕನೆಕ್ಟ್ ಮಾಡಲಿಕ್ಕೆ ಈ ಕ್ಲಿಪ್ ಅನ್ನು ನಾವು ಬಳಸ್ತೀವಿ. ಕ್ರಿಂಪಿಂಗ್ ಅಂತ ಕರಿತೀವಿ ದ ಪ್ರೋಸೆಸ್ ಆಫ್ ಕಾರ್ಬಿನೇಟಿಂಗ್ ದಿ ಎಂಡ್ ಆಫ್ ಎ ರೌಂಡ್ ಪೈಪ್ ಟು ಮೇಕ್ ಎ ಸ್ಮಾಲರ್ ಸೊ ಇಟ್ ವಿಲ್ ಫಿಟ್ ಇನ್ ಟು ದ ಎಂಡ್ ಆಫ್ ದ ಅನದರ್ ಪೈಪ್ ಈಸ್ ಕಾಲ್ಡ್ ಕ್ರಿಂಪಿಂಗ್ ಅಂತ ನಾವು ಕರಿತೀವಿ. ಅನದರ್ ಒನ್ ಕಟ್ ಆಸಿಡ್ಸ್ ಅಂತ ಕರಿತೀವಿ. ಜಿಂಕ್ ಕ್ಲೋರೈಡ್ ಮೇಡ್ ಬೈ ಪುಟಿಂಗ್ ಎ ಸ್ಟ್ರಿಪ್ ಆಫ್ ಜಿಂಕ್ ಇನ್ ಹೈಡ್ರೋಕ್ಲೋರಿಕ್ ಆಸಿಡ್. ಇದು ಕಟ್ ಆಸಿಡ್ ಅಂದ್ರೆ ಇದು ಜಿಂಕ್ ಕ್ಲೋರೈಡ್, ಇದನ್ನ ಸ್ಟ್ರಿಪ್ ಆಫ್ ಜಿಂಕ್ ಎಲ್ಲಿಗೆ ಹಾಕ್ತೀವಿ, ಹೈಡ್ರೋಕ್ಲೋರಿಕ್ ಆಸಿಡ್ಗೆ ಹಾಕ್ತೀವಿ. ಇದು ಒಂದು ಪದ ನಾವು ಟೆಕ್ನಿಕಲ್ ಟರ್ಮ್ ಎಲ್ಲಿ ಬಳಸ್ತೀವಿ ಅಂದ್ರೆ ಸೀಟ್ ಮೆಟಲ್ ಅಲ್ಲಿ ಬಳಸ್ತೀವಿ, ಕಟ್ ಆಸಿಡ್ ಅಂತ ಹೇಳಿ. ಎಡ್ಜಸ್ ಅಂತ ಬಳಸ್ತೀವಿ, ಬೆಂಡ್ಸ್ ಆನ್ ದ ಎಡ್ಜಸ್ ಆಫ್ ದ ಸೀಟ್ ಮೆಟಲ್ ಟು ಎಲಿಮಿನೇಟ್ ದ ಶಾರ್ಪ್ ಎಡ್ಜಸ್ ಅಂಡ್ ಪ್ರೊವೈಡ್ ಸ್ಟಿಫ್ನಿಂಗ್. ಸ್ಟಿಫ್ನಿಂಗ್ ಗೋಸ್ಕರ ಎಡ್ಜಸ್ ಅಲ್ಲಿ ನಾವು ಈ ಒಂದು ಪದವನ್ನು ನಾವು ಬಳಸ್ತೀವಿ. ಅನದರ್ ವರ್ಡ್ ಎಂಬೋಸಿಂಗ್, ಎ ಸ್ಟ್ಯಾಂಪಿಂಗ್ ಪ್ರೊಸೆಸ್ ದಟ್ ಪ್ರೊಡ್ಯೂಸ್ ಎ ಸೋಲೋ ರಿಲೀಫ್ ಡಿಸೈನ್ ಆನ್ ಎ ಸೀಟ್ ಮೆಟಲ್. ಎಂಬೋಸಿಂಗ್ ಮೀನ್ಸ್ ಪ್ರಿಂಟ್ ಮಾಡ್ತಕ್ಕಂಥದ್ದು, ಯಾವುದೋ ಒಂದು ಅಕ್ಷರವನ್ನ ನಾವು ಸ್ಟ್ಯಾಂಪಿಂಗ್ ಮಾಡ್ತಕ್ಕಂಥದ್ದು ಎಲ್ಲಿ ಆ ಸೀಟ್ ಮೆಟಲ್ ಪ್ರೋಸೆಸ್ ನಲ್ಲಿ, ಸೀಟ್ ಮೆಟಲ್ ಮೇಲೆ, ಅದನ್ನ ನಾವು ಎಂಬೋಸಿಂಗ್ ಅಂತ ನಾವು ಕರಿತೀವಿ. ಒಂದು ಪ್ಲಕ್ಸ್ ಕೆಮಿಕಲ್, ಇಟ್ ಇಸ್ ಎ ಕೆಮಿಕಲ್. ನೀವು ಸೋಲ್ಡರಿಂಗ್ ಅಲ್ಲಿ ಪ್ಲಕ್ಸ್ ಎಲ್ಲ ಯೂಸ್ ಮಾಡಲ್ವೇ, ಆ ರೀತಿ ಇಟ್ ಇಸ್ ಎ ಕೆಮಿಕಲ್ ಯೂಸ್ ಟು ಕ್ಲೀನ್ ದ ಮೆಟಲ್ ಅಂಡ್ ರಿಮೂವ್ ದ ಆಕ್ಸೈಡ್ ಫ್ರಮ್ ದ ಮೆಟಲ್ ಸರ್ಫೇಸ್ ಪ್ರೀವಿಯರ್ ಟು ಸೋಲ್ಡರಿಂಗ್. ಸೋಲ್ಡರಿಂಗ್ ಆಗುವಂತ ಸಂದರ್ಭದಲ್ಲಿ ಈ ಪ್ಲಕ್ಸ್ ಅನ್ನ ನಾವು ಬಳಸ್ತೀವಿ, ಅನ್ನೋ ವರ್ಡ್ ಅನ್ನ ನಾವು ಬಳಸ್ತೀವಿ. ಫಾರ್ಮಿಂಗ್ ದ ಪ್ರೋಸೆಸ್ ಆಫ್ ರೋಲಿಂಗ್ ಸೀಟ್ ಮೆಟಲ್ ಇನ್ ಟು ಪೈಪ್ ಆರ್ ಮೇಕಿಂಗ್ ಬೆಂಚ್ ಟು ಫಾರ್ಮ್ ಆಬ್ಜೆಕ್ಟ್. ಹೆಸರು ಹೇಳ್ತಾ ಇದೆ ಫಾರ್ಮ್ ಅಂದ್ರೆ ಮಾಡ್ತಕ್ಕಂಥದ್ದು, ನಮಗೆ ಯಾವ ಸೇಪ್ ಬೇಕು ಸೀಟ್ ಅನ್ನ ರೋಲ್ ಮಾಡೋದು, ಬೆಂಡ್ ಮಾಡೋದು, ಅರ್ಥ ಆಯ್ತಾ? ಸೊ ದಟ್ ಈಸ್ ಕಾಲ್ಡ್ ದ ಪ್ರೋಸೆಸ್ ಆಫ್ ರೋಲಿಂಗ್ ದ ಸೀಟ್ ಮೆಟಲ್ ಇನ್ ಟು ಪೈಪ್ ಆರ್ ಎ ಮೇಕಿಂಗ್ ಎ ಬೆಂಡ್ ಟು ಫಾರ್ಮ್ ಎ ಆಬ್ಜೆಕ್ಟ್ ಇಸ್ ಕಾಲ್ಡ್ ಫಾರ್ಮಿಂಗ್. ಅನದರ್ ಒನ್ ದಟ್ ಈಸ್ ಕಾಲ್ಡ್ ಗೇಜಸ್ ಅಂತ ಕರಿತೀವಿ. ಗೇಜ್ ಅಂದ್ರೆ, ಈ ಗೇಜ್ ಅಂದ್ರೆ ಇಲ್ಲಿ ಥಿಕ್ನೆಸ್ ಆಫ್ ದ ಸೀಟ್ ಅನ್ನ ಹೇಳಲಿಕ್ಕೆ ಗೇಜ್ ಅನ್ನೋ ಪದ ಬಳಸ್ತೀವಿ ನಾವು. ದ ಸಿಸ್ಟಮ್ ಆಫ್ ಕ್ಲಾಸಿಫೈಯಿಂಗ್ ದ ಥಿಕ್ನೆಸ್ ಇನ್ ವಿಚ್ ಸೀಟ್ ಮೆಟಲ್ ಈಸ್ ಪ್ರೊಡ್ಯೂಸ್ಡ್, ಆಲ್ಸೋ ಎ ಟೂಲ್ ಯೂಸ್ಡ್ ಫಾರ್ ಮೆಜರಿಂಗ್ ಡಿಟರ್ಮೈನ್ ದ ಥಿಕ್ನೆಸ್ ಆಫ್ ಎ ಮೆಟಲ್ ಸೀಟ್. ಆ ಥಿಕ್ನೆಸ್, ಈ ಗೇಜ್ ಎಷ್ಟಿದೆ, ದಪ್ಪ ಇದೆ ಅಂತ ಹೇಳಿದ್ರೆ ನಾವು ಸೀಟ್ ಮೆಟಲ್ ಸಾಮಾನ್ಯವಾಗಿ ಗೇಜ್ ಅನ್ನ ಯೂಸ್ ಮಾಡ್ತೀವಿ. ಸೊ 3-30 ವರೆಗೆ ಗೇಜಸ್, ಸ್ಮಾಲರ್ ನಂಬರ್ ಇಂಡಿಕೇಟ್ ಹೈಯರ್ ಸೈಜ್, ಬಿಗ್ಗರ್ ನಂಬರ್ ಇಂಡಿಕೇಟ್ ಲೋಯರ್ ಸೈಜ್, ಈ ರೀತಿ. ಈಗ ನೀವು 18 ಗೇಜ್ ಅಂತ ಕರಿತೀವಿ ಗೇಜ್ ನಂಬರ್, 18 ಗೇಜ್ ಜಾಸ್ತಿ ಇರುತ್ತೆ, ಸ್ಮಾಲರ್ ನಂಬರ್ ಏನಿರುತ್ತೆ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಈಗ 24 ಗೇಜ್, 25 ಗೇಜ್, 30 ಗೇಜ್ ಅಂದ್ರೆ ಅದು ಥಿಕ್ನೆಸ್, ಡೈಮೆನ್ಷನ್, ಥಿಕ್ನೆಸ್ ಆಫ್ ದಿ ಸೀಟ್ ಏನಿರುತ್ತೆ ಕಡಿಮೆ ಇರುತ್ತೆ. ಮತ್ತೆ ಅದನ್ನ ಮೆಜರ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಲ್ಲ, ವೈರ್ ಗೇಜ್ ಅಥವಾ ಸೀಟ್ ಗೇಜ್ ಅಂತ ಯೂಸ್ ಮಾಡ್ತೀವಲ್ಲ, SWG ಸ್ಟ್ಯಾಂಡರ್ಡ್ ವೈರ್ ಗೇಜ್ ಅಂತ. ಸೊ ಅದನ್ನು ಕೂಡ ಇಲ್ಲಿ ನಾವು ಗೇಜ್ ಅಂತ ನಾವು ಕರಿತೀವಿ. ಎಂ ಎಂ ಮೀನ್ಸ್ ಎ ಫೋಲ್ಡೆಡ್ ಎಡ್ಜ್ ಆನ್ ಎ ಸೀಟ್ ಮೆಟಲ್, ಫೋಲ್ಡೆಡ್ ಫೋಲ್ಡಿಂಗ್ ಮಾಡ್ತಕ್ಕಂಥದ್ದನ್ನ ಹೆಮ್ ಅನ್ನೋ ಪದವನ್ನ ಬಳಸ್ತೀವಿ. ಲೇಔಟ್ ವರ್ಕ್ ಅಂತ ಬಳಸ್ತೀವಿ ಇಲ್ಲಿ ವರ್ಡ್ ಅನ್ನ. ದ ಪ್ರೋಸೆಸ್ ಆಫ್ ಡೆವಲಪಿಂಗ್ ದ ಪ್ಯಾಟರ್ನ್ ಫಾರ್ ಎ ಸೀಟ್ ಮೆಟಲ್ ಆಬ್ಜೆಕ್ಟ್. ಯಾವುದೋ ಒಂದು ಆಬ್ಜೆಕ್ಟ್ ಅನ್ನ ಮಾಡ್ಬೇಕಾದ್ರೆ ಅದರದ್ದು ಈಗ ಒಂದು ಬಾಕ್ಸ್ ಮಾಡ್ಬೇಕಾದ್ರೆ ನಾವು ಪ್ರಾಕ್ಟಿಕಲ್ ಅಲ್ಲಿ ಏನ್ ಮಾಡ್ತಾ ಇದ್ವಿ, ಅದನ್ನ ಏನ್ ಮಾಡ್ತಾ ಇದ್ವಿ, ಫಸ್ಟ್ ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ, ಲೇಔಟ್ ಅದ್ರ ಮೇಲೆ ಎಲ್ಲ ಮಾರ್ಕಿಂಗ್ ಅನ್ನ ಮಾಡ್ತಾ ಇದ್ದ ಪ್ರೋಸೆಸ್ ಇಸ್ ಕಾಲ್ಡ್ ಲೇಔಟ್ ಅಂತ ಕರಿತೀವಿ. ಲಾಂಗಿಟ್ಯೂಡಿನಲ್ ಸಿಮ್, ಎ ಸಿಮ್ ರನ್ನಿಂಗ್ ದ ಲಾಂಗ್ ಲೆಂತ್ ಆಫ್ ಎ ಪೈಪ್. ಒಂದ್ ಲೆಂತ್, ಒಂದ್ ಸಿಮ್ ಪೂರ್ತಿ ಲೆಂತ್ ಆಫ್ ದಿ ಪೈಪ್ ನಲ್ಲಿ ಇದ್ರೆ ಅದನ್ನ ಲಾಂಗಿಟ್ಯೂಡಿನಲ್ ಸಿಮ್ ಅಂತ ಕರಿತೀವಿ. ಮಿಟರ್ ಅಂತ ಕರಿತೀವಿ, ದ ಜಾಯ್ನಿಂಗ್ ಆಫ್ ಟೂ ಪೀಸ್ ಅಟ್ ಅನ್ ಆಂಗಲ್ ಈವನ್ಲಿ ಡಿವೈಡೆಡ್ ಆಂಗಲ್. ಮಿಟರ್ ಅಂತ ಅಂದ್ರೆ ಜಾಯ್ನಿಂಗ್ ಆಫ್ ಟೂ ಪೀಸಸ್ ಅಟ್ ಅನ್ ಆಂಗಲ್, ದಟ್ ಇಸ್ ಕಾಲ್ಡ್ ಮಿಟರ್. ನಿಬಲ್ ಅಂತ ಕರಿತೀವಿ, ನಿಬಲ್ ಟು ಪೀಸ್ ಮೆಟಲ್ ಅಲಾಂಗ್ ಆರ್ ಇನ್ ಇಟ್ ಸೆಟ್ಸ್. ನಿಬಲ್ ಅಂದ್ರೆ ಆ ಒಂದು ಮೆಟಲ್ ಪೀಸ್ ಗೆ ಅದನ್ನ ಜಾಯಿನ್ ಮಾಡ್ತಕ್ಕಂತ ಒಂದು ಪ್ರೋಸೆಸ್, ನಿಬಲಿಂಗ್ ಅಥವಾ ನಿಬಲ್ ಅಂತ ನಾವು ಅದನ್ನ ಕರಿತೀವಿ. ಅನದರ್ ಒನ್ ಇಸ್ ಕಾಲ್ಡ್ ಆಕ್ಸೈಡ್ಸ್ ಆಫ್ ಮೆಟಲ್, ಎ ಕೆಮಿಕಲ್ ಫಾರ್ಮ್ಡ್ ಬೈ ಕಾಂಬಿನೇಷನ್ಸ್ ಆಫ್ ದ ಆಕ್ಸಿಜನ್ ಇನ್ ದ ಏರ್ ವಿತ್ ದ ಮೆಟಲ್ ಐರನ್ ರಸ್ಟ್ ಇಸ್ ಐರನ್ ಆಕ್ಸೈಡ್. ಅಂದ್ರೆ ರಸ್ಟ್ ಹಿಡಿತದಲ್ಲ ಮೆಟಲ್ ಐರನ್ ಸೀಟ್ ಮೇಲೆ, ರಸ್ಟ್ ಹಿಡಿತದಲ್ಲ, ದಟ್ ರಸ್ಟ್ ಐರನ್ ಆಕ್ಸೈಡ್. ಅದನ್ನ ಆಕ್ಸೈಡ್ ಆಫ್ ಮೆಟಲ್ ಅಂತ ನಾವು ಕರಿತೀವಿ, ಕರೋಡ್ ಆಗಿದೆ. ಪ್ಯಾರಲಲ್ ಲೈನ್ ಡೆವಲಪ್ಮೆಂಟ್, ಎ ಮೆಥಡ್ ಆಫ್ ಪ್ಯಾಟರ್ನ್ ಡ್ರಾಫ್ಟಿಂಗ್ ಎಂಪ್ಲಾಯಿಂಗ್ ಎ ಪ್ಯಾರಲಲ್ ಲೈನ್ಸ್. ಸೊ ನೀವು ಮೆಟಲ್ ಮೇಲೆ ಲೇಔಟ್ ವರ್ಕ್ ಅನ್ನ ಏನ್ ಮಾಡ್ತಾ ಇರ್ತೀರಿ,
ಪ್ಯಾಟರ್ನ್ ಡ್ರಾಫ್ಟಿಂಗ್ ಮಾಡ್ತಕ್ಕಂಥದ್ದು, ಅದನ್ನ ಪ್ಯಾರಲಲ್ ಲೈನ್ ಡೆವಲಪ್ಮೆಂಟ್ ಅಂತ ನಾವು ಕರಿತೀವಿ, ಇನ್ನೊಂದು ಪ್ಯಾಟರ್ನ್ ಅಂತ ಕರಿತೀವಿ. ದ ಶೇಪ್ ಆಫ್ ಎನ್ ಆಬ್ಜೆಕ್ಟ್ ಟು ಬಿ ಮೇಡ್ ಔಟ್ ಆಫ್ ಸೀಟ್ ಮೆಟಲ್ ಆಸ್ ಇಟ್ ಅಪಿಯರ್ಸ್ ವೆನ್ ಮಾರ್ಕ್ಡ್ ಔಟ್ ಆನ್ ದ ಫ್ಲಾಟ್ ಸೀಟ್, ಆಲ್ಸೋ ದಿ ಎಕ್ಸಾಕ್ಟ್ ಸೈಜ್ ಅಂಡ್ ಸೇಫ್ ದಟ್ ಎ ಪೀಸ್ ಆಫ್ ಸೀಟ್ ಮೆಟಲ್ ಮಸ್ಟ್ ಬಿ ಆರ್ಡರ್ ಟು ಫಾರ್ಮ್ ಇನ್ ಟು ದ ಆಬ್ಜೆಕ್ಟ್ ಡಿಸೈನ್ ಇಸ್ ಕಾಲ್ಡ್ ಪ್ಯಾಟರ್ನ್ ಅಂತ ನಾವು ಮೆನ್ಷನ್ ಮಾಡ್ತೀವಿ. ಪಿಕ್ಕಲ್ ಅಂತ ಒಂದು ವರ್ಡ್ ಇದೆ, ಟೆಕ್ನಿಕಲ್ ವರ್ಡ್, ಟು ಕ್ಲೀನ್ ದ ಡರ್ಟ್ ಅಂಡ್ ಆಕ್ಸೈಡ್ ಫ್ರಮ್ ದ ಮೆಟಲ್ ಬೈ ಇಮರ್ಸಿಂಗ್ ಇಟ್ ಇನ್ ಆಸಿಡ್ ಬಾತ್. ಪಿಕ್ಕಲ್ ಅಂದ್ರೆ ಮುಳುಸೋದು, ಅಜ್ಜೋದು. ಇಲ್ಲಿ ಆಸಿಡ್ ಬಾತ್ ನಲ್ಲಿ ಮುಳುಗಿಸಿ ತೆಗಿತೀವಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ಪಿಕ್ಕಲ್ ಅಥವಾ ಪಿಕ್ಲಿಂಗ್ ಅಂತ ಕೂಡ ನಾವು ಕರಿತೀವಿ. ಪಿಕ್ಟೋರಿಯಲ್ ಡ್ರಾಯಿಂಗ್, ಎ ಡ್ರಾಯಿಂಗ್ ಆಫ್ ಎನ್ ಆಬ್ಜೆಕ್ಟ್ ಇನ್ ತ್ರೀ ಡೈಮೆನ್ಷನ್ಸ್ ಆಸ್ ಇಟ್ ಆಕ್ಚುಲಿ ಅಪಿಯರ್ಸ್ ಆಫ್ಟರ್ ಬೀಂಗ್ ಫಾರ್ಮ್ಡ್ ಇನ್ ಟು ದ ಶೇಪ್. ಏನಿ ಒಂದು ಪನಲ್ ಮಾಡಬೇಕು, ಒಂದು ಟ್ರೇ ಮಾಡಬೇಕು, ಅಥವಾ ಒಂದು ಸ್ಪೂನ್ ರ್ಯಾಕ್ ಮಾಡಬೇಕು, ಅದು ಪೂರ್ತಿ ಪಿಕ್ಚೋರಿಯಲ್ ವ್ಯೂ ಅಂತಂದ್ರೆ ಮೂರು ಡೈಮೆನ್ಷನ್ಸ್. ಅದು ನೀವು ಒಂದು ಆಬ್ಜೆಕ್ಟ್ ಅನ್ನ ಮ್ಯಾನುಫ್ಯಾಕ್ಚರ್ ಆದ್ಮೇಲೆ ಯಾವ ರೀತಿ ಫಿನಿಶ್ಡ್ ಪ್ರಾಡಕ್ಟ್ ಇರುತ್ತದೆ ಅಂತ ನೀವು ತೋರಿಸ್ತೀರೋ, ದಟ್ ಇಸ್ ಕಾಲ್ಡ್ ಪಿಕ್ಚೋರಿಯಲ್ ಡ್ರಾಯಿಂಗ್ ಅಂತ ನಾವು ಕರಿತೀವಿ. ಪೈರ್ಸ್ ಅಂತ ಒಂದು ವರ್ಡ್, ಟು ಕಟ್ ಔಟ್ ಇಂಟೀರಿಯರ್ ವೇಸ್ಟ್ ಸ್ಟಾಕ್ ಫ್ರಮ್ ಎ ಮೆಟಲ್ ಪಾರ್ಟ್ ವಿತ್ ಎ ಡೈ, ಅಂದ್ರೆ ವೇಸ್ಟ್ ಮೆಟೀರಿಯಲ್ ಇರ್ತದಲ್ಲ ಅದನ್ನ ಪೈರ್ಸಿಂಗ್ ಮಾಡ್ತಕ್ಕಂಥದ್ದು, ದಟ್ ಇಸ್ ಕಾಲ್ಡ್ ಪೈರ್ಸ್. ಪ್ಲಾನೈಸ್ ಅಂತ ಕರಿತೀವಿ, ಟು ಮೇಕ್ ಎ ಮೆಟಲ್ ಸರ್ಫೇಸ್ ಸ್ಮೂತ್ ಬೈ ಆಮರಿಂಗ್ ಇಟ್ ಕವರ್ ಎ ಸ್ಟೇಕ್ ಆರ್ ಎ ಬ್ಲಾಕ್. ಈ ಮೆಟಲ್ ಸರ್ಫೇಸ್ ಅನ್ನ ಒಂದು ಸ್ಟೇಕ್ ಮೇಲೆ ಅಥವಾ ಬ್ಲಾಕ್ ಮೇಲೆ ಇಟ್ಕೊಂಡು ಅದನ್ನ ಸ್ಮೂತ್ ಆಗಿ ಫಿನಿಶ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನ ಪ್ಲಾನೈಸ್ ಅಂತ ನಾವು ಕರಿತೀವಿ. ಪ್ರೆಸ್ ಬ್ರೇಕ್, ಎ ಪವರ್ ಮೆಷಿನ್ ಯೂಸ್ಡ್ ಬೈ ದ ಸೀಟ್ ಮೆಟಲ್ ವರ್ಕರ್ ಟು ಫಾರ್ಮ್ ಸೀಟ್ ಮೆಟಲ್. ಇದು ಪವರ್ ಮೆಷಿನ್ಸ್ ನಲ್ಲಿ ವರ್ಕ್ ಮಾಡುವಾಗ ಈ ಪ್ರೆಸ್ ಬ್ರೇಕ್ ಅಂತ ಒಂದು ಪದವನ್ನು ನಾವು ಬಳಸ್ತೀವಿ. ಪ್ರೆಸ್ ಫಾರ್ಮಿಂಗ್, ಕ್ರಿಯೇಟಿಂಗ್ ಎ ಸೀಟ್ ಮೆಟಲ್ ಪ್ರೊಡಕ್ಟ್ಸ್ ಯೂಸಿಂಗ್ ಎ ಡೈಸ್ ಟು ಕಟ್ ಅಂಡ್ ಸೇವ್ ದ ಮೆಟಲ್ ಅಂಡ್ ಪ್ರೆಸಸ್ ಟು ಪವರ್ ದ ಡೈಸ್ ಆಲ್ಸೋ ಕಾಲ್ಡ್ ಸ್ಟ್ಯಾಂಪಿಂಗ್. ಪ್ರೆಸ್ ಫಾರ್ಮಿಂಗ್ ಅಂದ್ರೆ ಪವರ್ ಮೆಷಿನ್ಸ್ ಅನ್ನ ಯೂಸ್ ಮಾಡಿಕೊಂಡು ಸೀಟ್ ಮೆಟಲ್ ಅನ್ನ ಡೈ ಅನ್ನ ಯೂಸ್ ಮಾಡಿಕೊಂಡು ನಮ್ಗೆ ಯಾವ ಸೇಪ್ ಬೇಕೋ ಆ ಸೇಪ್ಗೆ ನಾವು ಕಟ್ ಮಾಡ್ತೀವಿ, ಪ್ರೆಸ್ ಮಾಡ್ತೀವಿ ಅಥವಾ ಡೈನಲ್ಲಿ. ಇದನ್ನ ಸ್ಟ್ಯಾಂಪಿಂಗ್ ಅಂತ ಕೂಡ ನಾವು ಕರಿತೀವಿ. ಪ್ರೈಮರ್, ಪ್ರೈಮರ್ ಅನ್ನು ಪದ ಕೇಳಿದ್ರೆ ಪೇಂಟ್ ಮಾಡೋಕ್ಕಿಂತ ಮೊದಲು ನೀವು ಪ್ರೈಮರ್ ಹೊಡೀರಿ, ಪ್ರೈಮರ್ ಹೊಡೀರಿ ಅಂತ ಹೇಳ್ತಾ ಇರ್ತಾರೆ. ಸೊ ಎ ಫಸ್ಟ್ ಕೋಟ್ ಆಫ್ ಫಿನಿಸ್ ಅನ್ ಮೆಟಲ್, ಇಟ್ ಬೈಂಡ್ಸ್ ಅಂಡ್ ಅಡೇರ್ಸ್ ಟು ದ ಮೆಟಲ್ ಗಿವಿಂಗ್ ಎ ಗುಡ್ ಬೇಸ್ ಫಾರ್ ಲೇಟರ್ ಕೋಟ್ಸ್. ಇದನ್ನು ಹೊಡೆದಾದ್ಮೇಲೆ ನೀವು ಬೇರೆ ಪೇಂಟ್ ಹೊಡೆದ್ರೆ ಅದು ಪೇಂಟ್ ಏನಾಗುತ್ತೆ ಅಲ್ಲಿ ಕೋಟಿಂಗ್ ಏನಾಗುತ್ತೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಪೇಂಟು. ಪಂಚಿಂಗ್, ದ ಪ್ರೋಸೆಸ್ ಆಫ್ ಮೇಕಿಂಗ್ ಹೋಲ್ಸ್ ಇನ್ ಸೀಟ್ ಮೆಟಲ್ ಬೈ ದ ಯೂಸ್ ಆಫ್ ಡೈಸ್. ಡೈ ಅನ್ನ ಇಟ್ಕೊಂಡು ಸೀಟ್ ಮೆಟಲ್ ಅಲ್ಲಿ ಹೋಲ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನ ಪಂಚಿಂಗ್ ಅಂತ ನಾವು. ಯೂಸಿಂಗ್ ಆರ್ಕ್ಸ್, ಸರ್ಕಲ್ಸ್ ಆರ್ಕ್ಸ್ ಅನ್ನ ಹೇಳಿತಕ್ಕಂಥದ್ದು ರೇಡಿಯಲ್ ಡೈನ್ ಡೆವಲಪ್ಮೆಂಟ್ ಅಂತ ನಾವು ಈ ಒಂದು ಟೆಕ್ನಿಕಲ್ ಅನ್ನು ಬಳಸ್ತೀವಿ. ಟ್ರಾ ಆಸಿಡ್, ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಇಲ್ಲಿ HCl ಅಂತ ಏನಿದೆ ಅದನ್ನ ರಾ ಆಸಿಡ್ ಅಂತ ನಾವು ಕರಿತೀವಿ. ರಿವಿಟ್ಸ್, ರಿವಿಟ್ಸ್ ಇಸ್ ಅ ಪ್ಯಾಜನಲ್ ಯೂಸ್ ಟು ಜಾಯಿನ್ ಟೂ ಪೀಸಸ್ ಆಫ್ ಎ ಸೀಟ್ ಮೆಟಲ್ ಟುಗೆದರ್. ದ ರಿವಿಟ್ ಇಸ್ ಇನ್ಸರ್ಟೆಡ್ ಇನ್ ಎ ಹೋಲ್ ಅಂಡ್ ಎ ಎಡ್ ಇಸ್ ಫಾರ್ಮ್ಡ್ ಬೈ ಪೌಂಡಿಂಗ್ ದ ರಿವಿಟ್ ವಿತ್ ಹ್ಯಾಮರ್. ರಿವಿಟ್ ಅನ್ನ ಎರಡು ಪೀಸಸ್ ಆಫ್ ಮೆಟಲ್ ಅನ್ನ ಜಾಯಿನ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ತೀವಿ. ಅದ್ರಲ್ಲಿ ಡಿಫ್ರೆಂಟ್ ಶೇಪ್ ಆಫ್ ಹೆಡ್ ಇರ್ತಕ್ಕಂಥ ರಿವಿಟ್ಸ್ ಬರುತ್ತೆ. ಸೀಮ್ಸ್, ವೇರಿಯಸ್ ಟೈಪ್ಸ್ ಆಫ್ ಬೆಂಟ್ ಅಂಡ್ ವುಕ್ಡ್ ಎಡ್ಜಸ್ ಯೂಸ್ ಟು ಜಾಯಿನ್ ಟೂ ಪೀಸ್ ಆಫ್ ಸೀಟ್ ಮೆಟಲ್. ಫಾರ್ ಲೈಟರ್ ಸೀಟ್ ಮೆಟಲ್ ಮೆಕಾನಿಕಲ್ ಜಾಯಿಂಟ್ಸ್ ಆರ್ ಯೂಸ್ಡ್, ಇನ್ ಮೀಡಿಯಂ ಅಂಡ್ ಹೆವಿ ಗೇಜ್ ಮೆಟಲ್ ಎ ರಿವಿಟೆಡ್ ಆರ್ ವೆಲ್ಡೆಡ್ ಸಿಮ್ ಇಸ್ ಯೂಸ್. ತುಂಬಾ ತೆಳುವಾದ ಸೀಟ್ ಇದ್ರೆ ಇಟ್ ಇಸ್ ಎ ಸಿಮ್ ಮೀನ್ಸ್ ಇಟ್ಸ್ ಅ ಫೋಲ್ಡಿಂಗ್, ಎಡ್ಜ್ ಅನ್ನ ಫೋಲ್ಡ್ ಮಾಡ್ತಕ್ಕಂಥದ್ದು, ಫೋಲ್ಡ್ ಮಾಡಿ ಜಾಯಿನ್ ಮಾಡ್ತಕ್ಕಂಥದ್ದು. ಗ್ರೂಟ್ ಜಾಯಿಂಟ್, ಲಾಕ್ಡ್ ಗ್ರೂಟ್ ಜಾಯಿಂಟ್ ಅಂತ ನೀವು ಪ್ರಾಕ್ಟಿಕಲ್ ಅಲ್ಲಿ ಹೇಳಿದ್ದೀನಿ. ಸೊ ಅದನ್ನ ನಾವಿಲ್ಲಿ ಸೀಮ್ಸ್ ಅಂತ ಕರಿತೀವಿ. ಸೊ ಹೆವಿಗೆ ಆದ್ರೆ ಸೀಮಿಂಗ್ ಮಾಡೋಕ್ಕಾಗಲ್ಲ, ಅಲ್ಲಿ ನೀವು ಏನ್ ಮಾಡ್ಬೇಕಾಗುತ್ತೆ, ವೆಲ್ಡಿಂಗ್ ಮಾಡ್ಬೇಕಾಗುತ್ತೆ, ಸೋಲ್ಡರಿಂಗ್ ಮಾಡ್ಬೇಕಾಗುತ್ತೆ, ಅಥವಾ ರಿವಿಟಿಂಗ್ ಅನ್ನ ಮಾಡ್ಬೇಕಾಗುತ್ತೆ. ಸಿಮ್ ವೆಲ್ಡಿಂಗ್, ಎ ಕೈಂಡ್ ಆಫ್ ರೆಸಿಸ್ಟೆಂಟ್ ವೆಲ್ಡಿಂಗ್ ಇನ್ ವಿಚ್ ರೋಲರ್ಸ್ ಆರ್ ಯೂಸ್ಡ್ ಇನ್ಸ್ಟೆಡ್ ಆಫ್ ಎಲೆಕ್ಟ್ರೋಡ್ಸ್. ಈ ಸಿಮ್ ವೆಲ್ಡಿಂಗ್ ಅಂದ್ರೆ ಇಲ್ಲಿ ಎಲೆಕ್ಟ್ರೋಡ್ ಬದಲಿಗೆ ರೋಲರ್ಸ್ ಅನ್ನ ಯೂಸ್ ಮಾಡ್ತಾರೆ. ಇಟ್ ಇಸ್ ಅ ಸಿಮ್ ಜಾಯಿಂಟ್ ಅಂತ ಕೂಡ ನಾವು ಕರಿತೀವಿ. ರೆಸಿಸ್ಟೆನ್ಸ್ ವೆಲ್ಡಿಂಗ್ ಅಂತ ಕೂಡ ನಾವು ಇದನ್ನ ಕರಿತೀವಿ. ಸೀಟ್ ಮೆಟಲ್, ಆಲ್ರೆಡಿ ಯು ನೋ ಎನಿ ಟೈಪ್ ಆಫ್ ಮೆಟಲ್ ಸೀಟ್ ದಟ್ ಆರ್ 1/8 inch ಥಿಕ್ ಆರ್ ಲೆಸ್, ದಟ್ ಇಸ್ ಕಾಲ್ಡ್ ಸೀಟ್ ಮೆಟಲ್. ಇಟ್ ಇಸ್ ಮೆಜರ್ಡ್ ಇನ್ ಗೇಜಸ್. ಸೀಟ್ ಮೆಟಲ್ ಸ್ಕ್ರೂಸ್, ಸ್ಪೆಷಲ್ ಸ್ಕ್ರೂಸ್ ಯೂಸ್ಡ್ ಫಾರ್ ಜಾಯಿನಿಂಗ್ ದ ಸೀಟ್ ಮೆಟಲ್. ಇಟ್ ಇಸ್ ಆಲ್ಸೋ ಕಾಲ್ಡ್ ಸೆಲ್ಫ್ ಟ್ಯಾಪಿಂಗ್ ಸ್ಕ್ರೂಸ್ ಬಿಕಾಸ್ ದ ಸ್ಕ್ರೂ ಟ್ಯಾಪ್ ದೇರ್ ಓನ್ ಥ್ರೆಡ್ಸ್ ಇನ್ ದ ಡ್ರಿಲ್ಡ್. ಸೆಲ್ಫ್ ಟ್ಯಾಪಿಂಗ್ ಸ್ಕ್ರೂಸ್ ಅಂತ ನಾನು ಸ್ಕ್ರೂಸ್ ನಲ್ಲಿ ಹೇಳಿದ್ದೀನಿ.
ಸೀಟ್ ಮೆಟಲ್ ಸ್ಕ್ರೂಸ್ ಅಂತ ನಾವು ಕರಿತೀವಿ. ಓವರ್ ಲ್ಯಾಪಿಂಗ್ ಪಾರ್ಟ್ಸ್ ರೆಸಿಸ್ಟೆಂಟ್ ಟು ಎಲೆಕ್ಟ್ರಿಸಿಟಿ ಜನರೇಟ್ಸ್ ಈಟ್ ಪ್ರೊಡ್ಯೂಸಿಂಗ್ ದ ವೆಲ್ಡ್ ದಟ್ ಇಸ್ ಕಾಲ್ಡ್ ಓವರ್ ಲ್ಯಾಪಿಂಗ್ ಪಾರ್ಟ್ಸ್ ಅಂತ ನಾವು ಅದನ್ನ ಕರಿತೀವಿ. ಅನದರ್ ಒನ್ ಸ್ಕ್ವೇರ್ ಟು ರೌಂಡ್ ದ ನೇಮ್ ಆಫ್ ದ ಕಾಮನ್ ಸೀಟ್ ಮೆಟಲ್ ಪಿಟ್ಟಿಂಗ್ ದಟ್ ಇಸ್ ಸ್ಕ್ವೇರ್ ಆರ್ ರೆಕ್ಟಾಂಗ್ಯುಲರ್ ಆನ್ ಒನ್ ಎಂಡ್ ಅಂಡ್ ರೌಂಡ್ ಆನ್ ದಿ ಅದರ್ ಎಂಡ್ ಸೊ ದಟ್ ಇಸ್ ಕಾಲ್ಡ್ ಸ್ಕ್ವೇರ್ ಟು ರೌಂಡ್ ಅಂತ ನಾವು ಮೆನ್ಷನ್ ಮಾಡ್ತೀವಿ. ಸ್ಟೈನ್ಲೆಸ್ ಸ್ಟೀಲ್ ಇಟ್ ಇಸ್ ಅನದರ್ ಟೈಪ್ ಆಫ್ ಸ್ಟೀಲ್ ಸ್ಪೆಷಲ್ ಸ್ಟೀಲ್ ಕಂಟೈನಿಂಗ್ ಅದರ್ ಟೈಪ್ಸ್ ಆಫ್ ಮೆಟಲ್ ಸಚ್ ಆಸ್ ಕ್ರೋಮಿಯಂ ನಿಕ್ಕಲ್ ಅಂಡ್ ಮಾಲಿಬ್ಡಿನಮ್ ದೇ ಆರ್ ಮೆನಿ ಟೈಪ್ಸ್ ಆಫ್ ಸ್ಟೈನ್ಲೆಸ್ ಸ್ಟೀಲ್ ಸೀಟ್ಸ್ ಆಲ್ ಆಫ್ ದಮ್ ವೆರಿ ಇನ್ ಕರೋಷನ್ ರೆಸಿಸ್ಟೆನ್ಸ್ ಸೊ ಇದು ಸ್ಟೈನ್ಲೆಸ್ ಸ್ಟೀಲು ತೂಕ ಹಿಡಿಯೋದಿಲ್ಲ ಜಾಸ್ತಿ ನಾವು ಈ ಸ್ಟೈನ್ಲೆಸ್ ಸ್ಟೀಲ್ನ ಸೀಟ್ ಮೆಟಲ್ ವರ್ಕ್ನಲ್ಲಿ ಫುಡ್ ಪ್ರೊಸೆಸಿಂಗ್ನಲ್ಲಿ ಕುಕಿಂಗ್ ಯುಟೆನ್ಸಿಲ್ಸ್ನಲ್ಲಿ ಡೈರಿ ಪ್ರೊಡಕ್ಷನ್ನಲ್ಲಿ ಮೆಡಿಕಲ್ ಅಪ್ಲಿ ನಾವು ಬಳಸ್ತೀವಿ. ಇನ್ನೊಂದು ಸ್ವೇಜ್ ಸ್ವೇಜ್ ಬ್ಲ್ಯಾಕ್ ಅಂತ ಕೇಳಿದ್ವಿ ಫೋರ್ಜಿಂಗ್ನಲ್ಲಿ ಇಟ್ ಇಸ್ ಅ ಸ್ಪೆಷಲ್ ಫೋರ್ಜಿಂಗ್ ಟೂಲ್ ಯೂಸ್ಡ್ ಫಾರ್ ಸ್ಮೂತ್ನಿಂಗ್ ಅಂಡ್ ಫಿನಿಶಿಂಗ್ ಸ್ಮೂತ್ನಿಂಗ್ ಮತ್ತು ಫಿನಿಶಿಂಗ್ ಮಾಡಲಿಕ್ಕೆ ಅಥವಾ ಬೇರೆ ಬೇರೆ ಶೇಪ್ನನ್ನು ಮಾಡಲಿಕ್ಕೆ ನಾವು ಈ ಸ್ವೇಜ್ ಅನ್ನೋ ಪದವನ್ನು ನಾವು ಇಲ್ಲಿ ಬಳಸ್ತೀವಿ. ಟೂಲ್ ಇದನ್ನು ಸ್ವೀಟ್ ಸಾಲ್ಡರಿಂಗ್ ಅಂತ ಒಂದಿದೆ. ದ ಪ್ರೋಸೆಸ್ ಆಫ್ ಸಾಲ್ಡರಿಂಗ್ ಟೂ ಪೀಸಸ್ ಆಫ್ ಮೆಟಲ್ ಟುಗೆದರ್ ಬೈ ಮೇಕಿಂಗ್ ದ ಸಾಲ್ಡರ್ ಸ್ವೆಟ್ ಕಂಪ್ಲೀಟ್ಲಿ ಥ್ರೂ ದ ಸೀಮ್ ಅಂದ್ರೆ ಈ ಸ್ವೆಟ್ ಸಾಲ್ಡರಿಂಗ್ ಅಥವಾ ಸ್ವೀಟ್ ಸಾಲ್ಡರಿಂಗ್ ಸ್ವೆಟ್ ಸಾಲ್ಡರಿಂಗ್ ಅಂತ ಕರಿತೀವಿ ಇದನ್ನು ಸಾಮಾನ್ಯವಾಗಿ. ಸಮ್ ಟೈಮ್ ಇಟ್ ಈಸ್ ಸ್ವೀಟ್ ಸಾಲ್ಡರಿಂಗ್ ಅಂತ ಕೂಡ ಕರೀತಾರೆ. ದಟ್ ಮೀನ್ಸ್ ದ ಪ್ರೋಸೆಸ್ ಆಫ್ ಸಾಲ್ಡರಿಂಗ್ ಟೂ ಪೀಸಸ್ ಆಫ್ ಮೆಟಲ್ ಟುಗೆದರ್ ಬೈ ಮೇಕಿಂಗ್ ದಿಸ್ ಸಾಲ್ಡರ್ ಸ್ವೆಟ್ ಕಂಪ್ಲೀಟ್ಲಿ ಸ್ವೆಟ್ ಕಂಪ್ಲೀಟ್ಲಿ ಥ್ರೂ ದಿಸ್ ಸೀಮ್ ಕಂಪ್ಲೀಟ್ ಆಗಿ ಅದೇನಾಗ್ಬೇಕು ಅಲ್ಲಿ ಸ್ವೆಟ್ ಕರಗಬೇಕು. ಟಿನ್ನಿಂಗ್ ಅಂತ ಕರಿತೀವಿ ಕವರಿಂಗ್ ಎನ್ ಏರಿಯಾ ಆಫ್ ಮೆಟಲ್ ವಿತ್ ಮೋಲ್ಟನ್ ಸಾಲ್ಟ್ ಅಂದ್ರೆ ಇಟ್ ಈಸ್ ಮೆಟಲ್ ಏರಿಯಾವನ್ನ ಮೋಲ್ಟನ್ ಸಾಲ್ಟ್ ರಿಂದ ಕವರ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ಅನ್ನ ಟಿನ್ನಿಂಗ್ ಅಂತ ನಾವಿಲ್ಲಿ ಯೂಸ್ ಮಾಡ್ತೀವಿ. ಅನದರ್ ಒನ್ ಟ್ರಾನ್ಸಿಷನ್ ಪೀಸಸ್ ಎ ಸೀಟ್ ಮೆಟಲ್ ಪಿಟ್ಟಿಂಗ್ ದಟ್ ಚೇಂಜಸ್ ಸೈಜ್ ಆರ್ ಸೇಫ್ ಫ್ರಮ್ ಒನ್ ಎಂಡ್ ಟು ಅದರ್ ದಟ್ ಇಸ್ ಕಾಲ್ಡ್ ಟ್ರಾನ್ಸಿಷನ್ ಪೀಸ್ ಅಂತ ನಾವು ಕರಿತೀವಿ. ಇನ್ನೊಂದು ಟ್ರಯಾಂಗುಲೇಷನ್ಸ್ ಎ ಮೆಥಡ್ ಆಫ್ ಪ್ಯಾಟರ್ನ್ ಡ್ರಾಫ್ಟಿಂಗ್ ಎಂಪ್ಲಾಯಿಂಗ್ ದ ಯೂಸ್ ಆಫ್ ಟ್ರಯಾಂಗಲ್ಸ್ ಈಸ್ ಕಾಲ್ಡ್ ಟ್ರಯಾಂಗುಲೇಷನ್ಸ್ ದಿಸ್ ವರ್ಡ್ಸ್ ಆಲ್ಸೋ ಯೂಸ್ಡ್ ಇನ್ ಸೀಟ್ ಮೆಟಲ್. ವೈರ್ ಎಡ್ಜ್ ಎ ಸೀಟ್ ಮೆಟಲ್ ಎಡ್ಜ್ ಫೋಲ್ಡೆಡ್ ಅರೌಂಡ್ ಎ ಪೀಸ್ ಆಫ್ ವೈರ್ ಫಾರ್ ಆಡೆಡ್ ಸ್ಟ್ರೆಂತ್ ಒಂದು ಎಂಡ್ ಅಲ್ಲಿ ಒಂದು ವೈರ್ ಹಾಕಿ ಎಡ್ಜ್ ಅನ್ನ ಫೋಲ್ಡ್ ಮಾಡಿದ್ರೆ ಅದನ್ನ ವೈರ್ ಎಡ್ಜ್ ಅಂತ ನಾವು ಕರಿತೀವಿ. ಇವಿಷ್ಟು ಏನು ವರ್ಡ್ಸ್ ಇದುವರೆಗೆ ನಾನು ಹೇಳಿದೆ ಇವುಗಳು ಸೀಟ್ ಮೆಟಲ್ ಪ್ರೋಸೆಸ್ನಲ್ಲಿ ಬಳಸ್ತಕ್ಕಂತ ಕೆಲವು ಮುಖ್ಯವಾದ ಟರ್ಮ್ಗಳು. ಈಗ ನಾನು ಇಲ್ಲಿ ಹೇಳಿರೋದ್ರಿಂದ ನಿಮಗೆ ಅಷ್ಟಾಗೆ ಇವು ಫೆಮಿಲಿಯರ್ ಆಗಲ್ಲ, ಆದರೆ ಆಪರೇಷನ್ಸ್ ಬಂದಾಗ ಆ ಪದವನ್ನು ನಾವು ಅಲ್ಲಿ ಬಳಸಿದಾಗ ಈ ವರ್ಡ್ ಅನ್ನ ಮೀನಿಂಗ್ ಏನಿರಬೇಕು ನಿಮಗೆ ಗೊತ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆನಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಏನು ಮೋಸ್ಟ್ ಲೈಕ್ಲಿ MCQ ಕ್ವಶನ್ಸ್ ಏನಿದೆ ನೋಡೋಣ. ನಂಬರ್ ಒನ್ ಕ್ವಶನ್ಸ್, ವಿಚ್ ಇಸ್ ದ ಆಪರೇಷನ್ಸ್ ಆಫ್ ಕವರಿಂಗ್ ಏರಿಯಾ ಆಫ್ ದ ಮೆಟಲ್ ವಿತ್ ಮೋಲ್ಟಾನ್ ಸಾಲ್ಡರ್ ಪಿಕ್ಲಿಂಗ್ ಸ್ವೇಜಿಂಗ್ ಸೀಮಿಂಗ್ ಅಂಡ್ ಟಿನ್ನಿಂಗ್. ಈಗ ತಾನೇ ಹೇಳಿದೆ ಮೋಲ್ಟಾನ್ ಮೆಟಲ್ ಮೇಲೆ ಸಾಲ್ಡರ್ನ ಇದು ಮೆಟಲ್ ಮೇಲೆ ಮೋಲ್ಟಾನ್ ಸಾಲ್ಡರ್ನ ಮಾಡ್ತಕ್ಕಂಥದ್ದು ಆಗ್ತಕ್ಕಂಥದ್ದು ಆ ಒಂದು ಪ್ರೋಸೆಸ್ ಏನು ದಟ್ ಇಸ್ ಕಾಲ್ಡ್ ಟಿನ್ನಿಂಗ್. ಕರೆಕ್ಟಾ ನೋಡೋಣ. ಸೊ ದಿಸ್ ಕಾಲ್ಡ್ ಟಿನ್ನಿಂಗ್. ವಾಟ್ ಈಸ್ ದ ಪ್ರೋಸೆಸ್ ಆಫ್ ಕವರಿಂಗ್ ಇನ್ ಏರಿಯಾ ಆಫ್ ಮೆಟಲ್ ವಿತ್ ಮೋಲ್ಟಾನ್ ಸಾಲ್ಡರ್ ಸೊ ದಿಸ್ ಆಲ್ಸೋ ಟಿನ್ನಿಂಗ್ ಬರ್ರಿಂಗ್ ಕ್ರಿಂಪಿಂಗ್ ಅಂಡ್ ಎಂಬೋಸಿಂಗ್ ಇಸ್ ಆಲ್ಸೋ ಎ ಟಿನ್ನಿಂಗ್ ಬೋತ್ ಈಸ್ ಸೇಮ್ ಆನ್ಸರ್ ಟಿನ್ನಿಂಗ್. ವಾಟ್ ಇಸ್ ದ ಪ್ರೋಸೆಸ್ ಆಫ್ ರೈಸಿಂಗ್ ದ ಸ್ಟ್ರಿಪ್ ಆಫ್ ಮೆಟಲ್ ಅರೌಂಡ್ ದ ಎಂಡ್ ಆಫ್ ದ ರೌಂಡ್ ಪೈಪ್ ಮೋಸ್ಟ್ ಫಸ್ಟ್ ಒಂದು ಹೇಳಿದೆ ನಾನು ಬೀಡಿಂಗ್ ವಾರ್ಮಿಂಗ್ ರೈಸಿಂಗ್ ಕ್ರಿಂಪಿಂಗ್ ವಿಚ್ ಇಸ್ ಕರೆಕ್ಟ್ ಎ ಇಸ್ ಕರೆಕ್ಟ್ ಬೀಡಿಂಗ್ ಅಂತ ನಾವು ಅದನ್ನ ಕರಬಿ ಮೊದಲನೇ ಅದೇ. ವಾಟ್ ಇಸ್ ದ ಪ್ರೋಸೆಸ್ ಆಫ್ ಸ್ಟ್ರೆಚಿಂಗ್ ದ ಪೀಸ್ ಆಫ್ ಮೆಟಲ್ ಬೈ ಇಟಿಂಗ್ ಇಟ್ ವಿತ್ ಎ ರೌಂಡ್ ಎಡ್ ಆಮರ್ ಆಸ್ ಇನ್ ಫಾರ್ಮಿಂಗ್ ಬೌಲ್. ನೋಡೋಣ ಬೀಡಿಂಗ್ ಫಾರ್ಮಿಂಗ್ ಕ್ರಿಂಪಿಂಗ್ ಬ್ರೈಸಿಂಗ್ ವಿಚ್ ಇಸ್ ಕರೆಕ್ಟ್ ಡಿ ಇಸ್ ದ ಕರೆಕ್ಟ್ ಬ್ರೈಸಿಂಗ್ ಅಂತ ಕರಿತೀವಿ ಆ ಒಂದು ಟೆಕ್ನಿಕಲ್ ವರ್ಡ್ಗೆ. ವಾಟ್ ಇಸ್ ದ ಪ್ರೋಸೆಸ್ ಆಫ್ ಟರ್ನಿಂಗ್ ಎನ್ ಎಡ್ಜ್ ಅನ್ ಎ ಸರ್ಕ್ಯುಲರ್ ಪೀಸ್ ಆಫ್ ಮೆಟಲ್ ಬರ್ರಿಂಗ್ ಬ್ರೈಸಿಂಗ್ ಕ್ರಿಂಪಿಂಗ್ ಎಂಬೋಸಿಂಗ್ ಸರ್ಕ್ಯುಲರ್ ಪೀಸ್ ಆಫ್ ಮೆಟಲ್ ಎಡ್ಜ್ ಅನ್ನ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ದಟ್ ಇಸ್ ಕಾಲ್ಡ್ ಬರ್ರಿಂಗ್ ಅಂತ ಕರಿತೀವಿ ನಾವು. ವಾಟ್ ಈಸ್ ಯೂಸ್ಡ್ ಫಾರ್ ಬೆಂಡಿಂಗ್ ಅಂಡ್ ಫೋಲ್ಡಿಂಗ್ ಎಡ್ಜಸ್ ಆನ್ ಮೆಟಲ್ ಯಾವ ಟೆಕ್ನಿಕಲ್ ಟರ್ಮ್ ಅನ್ನ ಯೂಸ್ ಮಾಡ್ತೀವಿ ಕ್ಲಿಪ್ಸ್ ಬ್ರೇಕ್ ಬೆಂಚ್ ಮೆಷಿನ್ ಅಂಡ್ ಬೆಂಚ್ ಸ್ಟೇಕ್ ಸೊ ದಟ್ ಇಸ್ ಬಿ ಬ್ರೇಕ್ ಅಂತ ನಾವು ಕರಿತೀವಿ. ವಾಟ್ ಇಸ್ ದ ಪ್ರೋಸೆಸ್ ದಟ್ ಪ್ರೊಡ್ಯೂಸ್ ಸಾಲೋ ರಿಲೀಫ್ ಡಿಸೈನ್ ಆನ್ ಸೀಟ್ ಮೆಟಲ್ ಬರ್ರಿಂಗ್
forming, crimping, and embossing. Which is correct? That is embossing. The process of produce solar relief design on sheet metal. So this is called design. ನಮಗೆ ಯಾವ್ದು ಬೇಕು ಅದನ್ನ ಎಂಬೋಸ್ ಮಾಡ್ತಕ್ಕಂಥದ್ದು ಎಂಬೋಸಿಂಗ್. ವಾಟ್ ಈಸ್ ಯೂಸ್ಡ್ ಟು ಕ್ಲೀನ್ ದ ಮೆಟಲ್ ಅಂಡ್ ರಿಮೂವ್ ದ ಆಕ್ಸೈಡ್ ಫ್ರಮ್ ದ ಮೆಟಲ್ ಸರ್ಫೇಸ್ ಪ್ರಿಡಿಗೇಟ್ ಟು ಸಾಲ್ಟ್ ಪ್ಲಕ್ಸ್ ಕ್ಲಿಪ್ ಪಿಕಲ್ ಕಟ್ ಆಸಿಡ್. ಯಾವುದು ಪ್ಲಕ್ಸ್ ಎ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಈಸ್ ದ ಪ್ರೋಸೆಸ್ ಆಫ್ ಡೆವಲಪಿಂಗ್ ದ ಪ್ಯಾಟರ್ನ್ ಫಾರ್ ಸೀಟ್ ಮೆಟಲ್ ಆಬ್ಜೆಕ್ಟ್. ಪ್ಯಾಟರ್ನ್ ಡೆವಲಪ್ ಮಾಡ್ತೀವಲ್ಲ ಅದೇನು ಪ್ಯಾಟರ್ನ್? ಕ್ರಿಂಪಿಂಗ್, ಬ್ರೈಸಿಂಗ್, ಲೇಔಟ್ ವರ್ಕ್. Again, this is called layout work. Enanta karithivi adanna layout. D is the correct answer. What is meant by M andre eno? A pole-headed is a sheet metal object. A seam running along the length of it to join two pieces at evenly divided angle to cut out interior waste stock from a metal part. So this is called A. Pole-headed sheet metal object is called M andre navu karithivi. What is the process of making holes in sheet metal by the use of dies, the punches? Nodama burring, punching, brazing, embossing. What is the answer? B is the answer. Punching. What is the method of pattern drafting using a lines radiating from a center using a arcs? Layout work, surface development, pattern making, radial line development. Which is correct? D, radial die line development. So ಮಕ್ಕಳೇ, ಇಲ್ಲಿವರೆಗೆ ಅನೇಕ ಎಮ್ ಸಿ ಕ್ಯೂ ಕ್ವಶನ್ಸು, ಕೆಲವು ಟೆಕ್ನಿಕಲ್ ಟರ್ಮ್ಸ್ ಅನ್ನ ನಾವು ಏನನ್ನ ನಾವು ಬಳಸ್ತೀವಿ ಶೀಟ್ ಮೆಟಲ್ ವರ್ಕ್ಸ್ ಪ್ರೋಸೆಸ್ ನಲ್ಲಿ, ಎಸ್ ಎಂ ಡಬ್ಲ್ಯೂ ಪ್ರೋಸೆಸ್ ನಲ್ಲಿ ಅಂತ ಹೇಳಿದ್ದೀನಿ. ಸೊ ಇದ್ರ ಬಗ್ಗೆ ನಿಮಗೆ ನಿಮಿ ಫಸ್ಟ್ ಇಯರ್ ಸೀಟ್ ಮೆಟಲ್ ವರ್ಕ್ ನಲ್ಲಿ ಪೂರ್ತಿ ಮಾಹಿತಿ ಇದೆ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು. ಸೊ ಅನೇಕ ಎಮ್ ಸಿ ಕ್ಯೂ ಕ್ವಶನ್ಸ್ ಅನ್ನ ನಿಮಗೆ ಫಾರ್ವರ್ಡ್ ಮಾಡಿದ್ದೀನಿ, ಅಟೆಂಡ್ ಮಾಡಿ. ಧನ್ಯವಾದಗಳು.